ಶ್ರೀ ಮುರಸಿದ್ದೇಶ್ವರ ದೇವಸ್ಥಾನಕ್ಕೆ ಕುದುರೆಯನ್ನು ಕಾಣಿಕೆಯಾಗಿ ನೀಡಿದ ಶಾಮನೂರ ಶಿವಶಂಕರಪ್ಪ ಹಾಗೂ ಪುತ್ರ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ. ಕಾಂಗ್ರೆಸ್ನ ಹಿರಿಯ ಧುರೀಣ ಶಾಮನೂರ ಶಿವಶಂಕರಪ್ಪ ಮತ್ತು ಪುತ್ರ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಅವರು ಚಿಕ್ಕೋಡಿಯ ಶ್ರೀ ಮುರಸಿದ್ದೇಶ್ವರ ದೇವಸ್ಥಾನಕ್ಕೆ ಕಾಣಿಕೆಯಾಗಿ ನೀಡಿದ ಕುದುರೆಯನ್ನು ಮಂಗಳವಾರ ಕುರುಬ ಸಮಾಜ ಬಾಂಧವರು ಭವ್ಯ ಮೆರವಣಿಗೆ ಮಾಡಿ ಬರಮಾಡಿಕೊಂಡರು. ಕಾಟ್ವಾಡೆ ಜಾತಿಗೆ ಸೇರಿದ 4 ತಿಂಗಳಿನ ಕುದುರೆಯನ್ನು ಶ್ರೀ ಮುರಸಿದ್ದೇಶ್ವರ ದೇವರ ಭಕ್ತ ಸಮೂಹ ಬೃಹತ್ ಕುಂಭಮೇಳದೊಂದಿಗೆ ಸ್ವಾಗತಿಸಿಕೊಂಡರು. ಚಿಕ್ಕೋಡಿ ನಗರದ ಬಸ್ ನಿಲ್ದಾಣದಿಂದ ಡೊಳ್ಳು ಕುಣಿತ, ಕರಡಿ ಮಜಲು ವಾದ್ಯದೊಂದಿಗೆ ಮುತ್ತೈದೆಯರ ಕುಂಭಮೇಳದೊಂದಿಗೆ ದೇವರ ಕುದುರೆಯ ಮೆರವಣಿಗೆ ಅದ್ಧೂರಿಯಾಗಿ ನಡೆಯಿತು. ಪುರಸಭೆ ಸದಸ್ಯೆ ವೀಣಾ ಕವಟಗಿಮಠ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ನಿರ್ದೇಶಕ ವಿನಾಯಕ ಬನ್ನಟ್ಟಿ, ತಾಲೂಕು ಅಧ್ಯಕ್ಷ ಲಕ್ಷ್ಮಣ್ ಡಂಗೇರ, ರಾಮಣ್ಣ ಬನ್ನಟ್ಟಿ, ಬೀರಾ ಬನ್ನೆ, ಸುರೇಶ್ ಹೆಗ್ಡೆ, ಸಿದ್ದಪ್ಪ ಡಂಗೇರ, ಶಂಕರ್ ದತ್ವಾಡೆ, ಸಿದ್ದಪ್ಪ ಪೂಜಾರಿ, ಮಾರುತಿ ಕಟ್ಟಿಕರ, ಮಾರುತಿ ಕರಿಗಾರ, ರಾಮಚಂದ್ರ ಬನ್ನಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು.